ನಮಸ್ಕಾರ. ಚಿತ್ತಾರದ ಆತ್ಮೀಯ ವೀಕ್ಷಕರಿಗೆ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಚಿತ್ತಾರ ನ್ಯೂಸ್ಗೆ ಸ್ವಾಗತ. ನಾನು ವಿನಿತಾ ಮಾದಪ್ಪ. ಮೊದಲಿಗೆ ಮುಖ್ಯಾಂಶಗಳು. ಕೊಡಗಿನ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಒಂದಾಗಬೇಕು. ಪ್ರತಿಷ್ಠೆ ಬಿಟ್ಟು ಕೆಲಸ ಮಾಡಲು ಕೌನ್ಸಿಲರ್ಗಳಿಗೆ ಕಿವಿಮಾತು. ತಾಲೂಕು ಕಚೇರಿ ಕರ್ಮಕಾಂಡಕ್ಕೆ ಸುನಿಲ್ ವೀಣಾ ಕಿಡಿ. ಸಿದ್ಧತೆಗಳೇ ಇಲ್ಲದೆ ಗ್ರಾಮಗಳತ್ತ ಹೊರಟಿದೆ ಆಹಾರ ಇಲಾಖೆ. ಸೆಪ್ಟೆಂಬರ್ನಿಂದ ಹಳ್ಳಿಗಳಲ್ಲೂ ಪಡಿತರ ಕೂಪನ್ ವ್ಯವಸ್ಥೆ ಜಾರಿ. ಕೊಡಗು ಜಿಲ್ಲೆಗೆ ವಿನಾಯಿತಿ ನಿರೀಕ್ಷೆ ಇಲ್ಲ, ಅಧಿಕಾರಿ ಸ್ಪಷ್ಟನೆ. ಕೊಡಗಿನ ಕಾಫಿ ಬೆಳೆಗಾರರಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ. ಕೇಂದ್ರ ಸರ್ಕಾರದಿಂದ ದಿಢೀರ್ ಕಾಫಿ ಕಾಯ್ದೆ ಜಾರಿ ನಿರ್ಧಾರ. ಉದ್ಯಮದ ದಿಕ್ಕೇ ಬದಲಾಗುವ ಸಾಧ್ಯತೆ. ಏಕೀಕರಣ ರಂಗ ಆತಂಕ. ಹುಚ್ಚೆದ್ದು ಕುಳಿತ ಪ್ರೇಕ್ಷಕ ವರ್ಗ, ಥಿಯೇಟರ್ ಮುಂದೆ ಪಟಾಕಿ. ಕುಶಾಲನಗರದಲ್ಲಿ ಕೋಟಿಗೊಬ್ಬನಿಗೆ ಅಭೂತಪೂರ್ವ ರೆಸ್ಪಾನ್ಸ್. ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಕಿಚ್ಚು ಹೊತ್ತಿಸಿದ ಕಿಚ್ಚ ಸುದೀಪ್. ಸುಖ ಶಾಂತಿ ಸಂಪತ್ತಿಗಾಗಿ ಪ್ರಾರ್ಥಿಸಿ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಹಬ್ಬವೇ ವರಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಈ ಹಬ್ಬ ಬರುತ್ತದೆ. ಕೊಡಗು ಜಿಲ್ಲೆ ಸೇರಿದಂತೆ ಎಲ್ಲೆಡೆ ಮುತ್ತೈದೆಯರು ಭಕ್ತಿಭಾವದಿಂದ ಹಬ್ಬ ಆಚರಿಸಿದರು. ಸಾಯಂಕಾಲದವರೆಗೂ ಉಪವಾಸವಿದ್ದು ಮನದಲ್ಲೇ ಸಂಕಲ್ಪ ಮಾಡಿ ಕಳಶದ ಮೇಲೆ ದೇವಿಯ ವಿಗ್ರಹವನ್ನಿಟ್ಟು ಸಾಂಪ್ರದಾಯಿಕವಾಗಿ ಪೂಜಿಸಲಾಯಿತು. ಮಹಾದೇವಿ ಮಹಾಶಕ್ತಿಂ ಭವಾನೀಂ ಭವವಲ್ಲಭಾಂ ಭವಾತಿಭಂಜನಕರೀಂ ವಂದೇ ತ್ವಾಂ ಲೋಕಮಾತರಂ ಭಕ್ತಪ್ರಿಯಾಂ ಭಕ್ತಿಗಮ್ಯಾಂ ಭಕ್ತಾನಾಂ ಕೀರ್ತಿವಾಧಿಕಾಂ ಭವಪ್ರಿಯಾಂ ಸತೀಂ ದೇವೀಂ ವಂದೇ ತ್ವಾಂ ಭಕ್ತವತ್ಸಲಾಂ ಮುತ್ತೈದೆಯರು ತಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತನ್ನ ಕರುಣಿಸು ಎಂದು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜಿಸುವ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ಮಹಾಲಕ್ಷ್ಮಿಯ ಹಬ್ಬವನ್ನು ಎಲ್ಲೆಡೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸಾಯಂಕಾಲದವರೆಗೂ ಉಪವಾಸವಿದ್ದು ಮನದಲ್ಲೇ ಸಂಕಲ್ಪ ಮಾಡಿ ಕಲಶದ ಮೇಲೆ ದೇವಿಯ ವಿಗ್ರಹವನ್ನಿಟ್ಟು ಸಾಂಪ್ರದಾಯಿಕವಾಗಿ ಪೂಜಿಸಲಾಯಿತು. ಮಡಿಕೇರಿಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿ ಭಾವ ಮನೆ ಮಾಡಿತ್ತು. ಮೋಕ್ಷದಾಯಿನಿ ದೇವ ದುಃಖ ಹರಾಮಂಬಾಂ ಸದಾ ದೇವ ಸಹಾಯಕಾಂ ಮುನಿ ದೇವೈ ಸದಾ ಸೇವ್ಯಾಂ ವಂದೇ ತ್ವಾಂ ದೇವ ಪೂಜಿತಾಂ ತ್ರಿನೇತ್ರಾಂ ಶಂಕರೀಂ. ಈ ದಿನವನ್ನು ಅತಿ ಶುಭ ದಿನ ಎಂದು ಹೇಳಲಾಗುತ್ತದೆ. ವರಮಹಾಲಕ್ಷ್ಮಿ ಪೂಜೆ ಆಚರಣೆ ಮಾಡುವ ಮುಖಾಂತರ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಿ ಎಂದು ಆಶಿಸೋಣ. ಚಿತ್ತಾರ ನ್ಯೂಸ್, ಮಡಿಕೇರಿ. ಕೊಡಗಿನ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷ ಭೇದ ಮರೆತು ಎಲ್ಲ ಜನಪ್ರತಿನಿಧಿಗಳು ಒಂದಾಗುವ ಅಗತ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯರುಗಳಾದ ಸುನಿಲ್ ಸುಬ್ರಹ್ಮಣ್ಯ ಮತ್ತು ವೀಣಾ ಅಚ್ಚಯ್ಯ ಹೇಳಿದ್ದಾರೆ. ಪಕ್ಷಗಳು ಏನೇ ಹೇಳಿದರೂ ಅಂತಿಮ ತೀರ್ಮಾನ ಮತದಾರದ್ದು ಎಂದು ವೀಣಾರ್ಚಯ್ಯ ಹೇಳಿದರು. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಸಂವಾದದಲ್ಲಿ ಅವರು ಮಾತನಾಡಿದರು. ನಗರಸಭೆಗೆ ಯಾವುದೇ ಇಚ್ಛಾಶಕ್ತಿ ಇಲ್ಲದಿರುವುದು, ಸದಸ್ಯರ ಪ್ರತಿಷ್ಠೆ ಇತ್ಯಾದಿಗಳ ಬಗ್ಗೆ ಸುನಿಲ್ ಮತ್ತು ವೀಣಾ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಮುಖ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ಹೇಳಿದರು. ಇದೇ ವೇಳೆ ತಾಲೂಕು ಕಚೇರಿಯ ಕರ್ಮಕಾಂಡಗಳ ಬಗ್ಗೆ ಜನಪ್ರತಿನಿಧಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಯಾವುದೇ ಪಕ್ಷವಿರಲಿ, ಕೊಡಗಿನ ಅಭಿವೃದ್ಧಿಗಾಗಿ ಇಲ್ಲಿನ ಜನಪ್ರತಿನಿಧಿಗಳು ಒಗ್ಗಟ್ಟಾಗಬೇಕಾದ ಅನಿವಾರ್ಯತೆ ಇದೆ. ಅಲ್ಲದೆ ಯಾವುದೇ ಸರ್ಕಾರ ಬರಲಿ, ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಒದಗಿಸುವ ಅಗತ್ಯವಿದೆ ಎಂದು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರುಗಳಾದ ಸುನಿಲ್ ಸುಬ್ರಹ್ಮಣ್ಯ ಮತ್ತು ವೀಣಾ ಅಚ್ಚಯ್ಯ ಒಕ್ಕೊರಳಿನಿಂದ ಹೇಳಿದ್ದಾರೆ. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ಸಂವಾದದಲ್ಲಿ ಪಾಲ್ಗೊಂಡಿದ್ದ ಜನಪ್ರತಿನಿಧಿಗಳು ತಮ್ಮ ಮುಕ್ತ ಅಭಿಪ್ರಾಯ ಹಂಚಿಕೊಂಡರು. ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸುನಿಲ್ ಸುಬ್ರಹ್ಮಣ್ಯ, ತಾವು ಸದನದಲ್ಲಿ ಕೇಳಿದ ಸುಮಾರು 71 ಪ್ರಶ್ನೆಗಳ ಪೈಕಿ 34 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು, ಹಲವು ಬಾರಿ ಸದನ ಮುಂದೂಡಿಕೆಯಾಗಿದ್ದರಿಂದ ಉಳಿದ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿಯುವಂತಾಯಿತು ಎಂದರು. ಅತ್ತವರಿಗೆ ಮಾತ್ರ ಹಾಲು ಎಂಬಂತೆ ಜನಪ್ರತಿನಿಧಿಗಳು ಒಬ್ಬೊಬ್ಬರೇ ಹೋದರೆ ವಿಧಾನಸೌಧದಲ್ಲಿ ಕೆಲಸವಾಗುವುದಿಲ್ಲ ಎಂದು ಹೇಳಿದರು. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಸಹಜ ಪ್ರಕ್ರಿಯೆ, ಆದರೆ ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷಗಳನ್ನು ಮರೆತು ಕೆಲಸ ಮಾಡಬೇಕೆಂದು ಅವರು ಅಭಿಪ್ರಾಯಿಸಿದರು. ಇದೇ ವೇಳೆ ಬಿಜೆಪಿ ಮುಕ್ತ ಎಂಬಿತ್ಯಾದಿ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುನಿಲ್, ಚುನಾಯಿತ ಪ್ರತಿನಿಧಿಯಾದ
ಆದ ಮೇಲೆ ಪಕ್ಷ ಮರೆತು ಕೆಲಸ ಮಾಡಬೇಕೆಂದು ಹೇಳಿದ್ರು. ಪಕ್ಷಗಳು ಏನೇ ಹೇಳಿದರೂ ಅಂತಿಮ ತೀರ್ಮಾನ ಮತದಾರರದ್ದು ಎಂದು ವೀಣಾ ಅಚ್ಚಯ್ಯ ಹೇಳಿದ್ರು. ಜಿಲ್ಲೆಯಲ್ಲಿ ಸುಮಾರು 25 ಗ್ರಾಮ ಪಂಚಾಯಿತಿಗಳಿಗೆ ತಾವು ಭೇಟಿ ನೀಡಿದ್ದು, ಬಹುತೇಕ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆದರೆ ಕೊಡಗಿನ ಕೆಲವು ಅಧಿಕಾರಿಗಳೇ ಕೆಲಸ ಮಾಡುತ್ತಿಲ್ಲ ಎಂದು ಸುನಿಲ್ ಆರೋಪಿಸಿದ್ರು. ತಾವಿಬ್ಬರು ಪ್ರತಿ ಶುಕ್ರವಾರ ಮಡಿಕೇರಿಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಿರುವುದಾಗಿ ಅವರು ಹೇಳಿದ್ರು. ಖಾಸಗಿ ಬಸ್ ನಿಲ್ದಾಣ ಸ್ಥಳಾಂತರದ ಬಗ್ಗೆ ಪ್ರತಿಕ್ರಿಯಿಸಿದ ಸುನಿಲ್, ನಗರಸಭೆಗೆ ಇಚ್ಛಾಶಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಕ್ಷ ಭೇದ ಮರೆತು ಕೆಲಸ ಮಾಡುವ ಅಗತ್ಯವಿದೆ ಎಂದು ಅವರು ಹೇಳಿದ್ರು. ನಗರಸಭಾ ಸದಸ್ಯರು ಪ್ರತಿಷ್ಠೆಯನ್ನು ಬಿಡಬೇಕು ಎಂದು ಕಿವಿಮಾತು ಹೇಳಿದ ವೀಣಾಚಯ್ಯ, ನಗರಸಭೆಯಲ್ಲಿ ಹೊಂದಾಣಿಕೆ ಇಲ್ಲ ಎಂಬುದನ್ನು ಒತ್ತಿ ಹೇಳಿದ್ರು. ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಮುಂದಿನ ಸೆಪ್ಟೆಂಬರ್ನಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಲಿದ್ದು, ಕಂದಾಯ ಜಮ್ಮ ಬಾಣೆ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ನಿರೀಕ್ಷೆ ಇದೆ ಎಂದು ವೀಣಾ ಅಚ್ಚಯ್ಯ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ನಿಯಂತ್ರಿಸಬೇಕಿದೆ ಎಂದು ಹೇಳಿದ ವೀಣಾ ಅಚ್ಚಯ್ಯ, ಯಾವುದು ಶಾಶ್ವತ ಪರಿಹಾರ ಎಂಬ ಪ್ರಶ್ನೆಗೆ ನನಗೂ ತೋಚುತ್ತಿಲ್ಲ ಎಂದು ಉತ್ತರಿಸಿದ್ರು. ವಿದೇಶಗಳಂತೆ ಇಲ್ಲೂ ನಿಯಂತ್ರಣ ಕ್ರಮ ಅನುಸರಿಸಬೇಕಿದೆ ಎಂದು ಸುನಿಲ್ ಧ್ವನಿಗೂಡಿಸಿದ್ರು. ದೇವಟಿ ಪರಂಬು ವಿವಾದ ಅತ್ಯಂತ ಸೂಕ್ಷ್ಮ ವಿಚಾರವಾಗಿದ್ದು ಸದ್ಯದಲ್ಲೇ ಇತ್ಯರ್ಥವಾಗಲಿದೆ ಎಂದು ಸುನಿಲ್ ಸುಬ್ರಹ್ಮಣಿ ಆಶಿಸಿದರು. ಇಲ್ಲಿ ಕೇವಲ 2 ಎಂದು ಹೇಳಿದ್ದಾರೆ. ನಾವು MP ಸಹ ಮೈಸೂರು ಭಾಗಕ್ಕೆ ಸೇರ್ಪಡ್ತೀವಿ. ಕೊಡಗಿನ ಅಭಿವೃದ್ಧಿ ಬಂದಾಗ ಇಡೀ ರಾಜ್ಯ ನಮ್ಮ ಒಂದು ಸುರಿಕೆಯಲ್ಲಿ ನೋಡುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅತ್ತವನಿಗೆ ಹಾಲು ಹೇಳೋ ರೀತಿಯಲ್ಲಿ, ಅತ್ತ ಮಗುನೇ ಒಂದು ನೋಡೋ ರೀತಿಯಲ್ಲಿ, ಯಾರು ಗಲಾಟೆ ಮಾಡಿದ್ರೆ ಯಾವ್ದು ನೋಡುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ನಿಮಗೆಲ್ಲ ಗೊತ್ತಿರಬೇಕು, ಈ ಕಾವೇರಿ ನದಿ ಒಡಗಿರುವ ಉಳಿದಂತ ಸಂದರ್ಭದಲ್ಲಿ ಅದು ಪರೋಪಕಾರಿಯಾಗಿ ಮೈಸೂರು ಬೆಂಗಳೂರು ತಮಿಳುನಾಡಿಗೆ ಪ್ರಯೋಜನ ಆಗ್ತದೆ. ಆದ್ರೆ ಕೊಡಗಿನಲ್ಲಿ ನಮ್ಗೆ ಏನಾಗ್ತದೆ, ಮಳೆ ಜೋರು ಬಂದಾಗ ನಮಗೆ ಕೆಲವು ಗದ್ದೆಯ ಮೇಲೆ ಪ್ರವಾಹ ಬಂದು ಡ್ಯಾಮೇಜ್ ಆಗ್ತದೆ. ವಿಪರೀತ ಮಳೆ ಆದಾಗ ಕಾಫಿಗೆ ನಷ್ಟ ಆಗ್ತದೆ, ಒಳ್ಳೆ ಮನಸ್ಸಿಗೆ ನಷ್ಟ ಆಗ್ತದೆ. ಈ ಪರಿಸ್ಥಿತಿ ಅಭಿವೃದ್ಧಿ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿವೆ, ಅದಕ್ಕೆ ಜಿಲ್ಲೆಯ ಎಲ್ಲ ಜನತೆಯ ಒಂದು ಸಹಕಾರ ಬೇಕು. ಅದೇ ರೀತಿ ನೀವು ಸಹ ನಮ್ಮನ್ನ ಎಚ್ಚರಗೊಳಿಸುವಂತ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಒಂದು ಜಿಲ್ಲೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕೇವಲ ರಾಜಕೀಯ ನಾಯಕರುಗಳಿಂದ ಮಾತ್ರ ಸಾಧ್ಯ ಅಲ್ಲ, ಜನಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯ ಅಲ್ಲ. ಅದರಿಂದ ಸಾರ್ವಜನಿಕರು ಜನತೆ ಇರಬೇಕು, ಜೊತೆಗೆ ಪತ್ರಿಕೆಯವರು ಕೂಡ ನಮ್ಮ ಜೊತೆ ಇರಬೇಕು. ನಾವೆಲ್ಲಾದರೂ ಹೇಳದಿದ್ದರೆ ಎಚ್ಚರಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಹುದು ಎಂಬ ಚಿಂತೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವಿಬ್ರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ ಕೊಡಗಿನ ಜನರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಹಾಗೂ ಕೊಡಗಿನ ಸಮಸ್ಯೆಗಳಿಗೆ ಖಂಡಿತವಾಗಿ ಸ್ಪಂದಿಸುತ್ತೇವೆ ಅಂತ ಹೇಳಿದ್ದೇನೆ. ಮಡಿಕೇರಿ ತಾಲೂಕು ಕಚೇರಿಯ ಕರ್ಮ ಕಾಂಡಗಳ ಬಗ್ಗೆ ಶೀಘ್ರ ಸರ್ಕಾರದ ಗಮನಕ್ಕೆ ತರುವುದಾಗಿ ಅವರು ಹೇಳಿದ್ರು. ಶಾಸಕ ದ್ವಯರು, ಮಾಜಿ ಸಚಿವ ಎಂಸಿ ನಾಣಯ್ಯ, ಹಿರಿಯ ವಕೀಲ ಎಕೆ ಸುಬ್ಬಯ್ಯ ಸೇರಿದಂತೆ ಎಲ್ಲರೂ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸುವುದಾಗಿ ತಿಳಿಸಿದ ಸುನಿಲ್ ಸುಬ್ರಹ್ಮಣಿ, ಮುಂದಿನ 6 ತಿಂಗಳ ಗಡುವಿನಲ್ಲಿ ಸುಧಾರಣೆಯಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ವೇಳೆ ಪ್ರೆಸ್ ಕ್ಲಬ್ ಅಧ್ಯಕ್ಷ ಕೇಶು ಕಾಮಂತ್, ಪದಾಧಿಕಾರಿಗಳಾದ ಬಿಸಿ ದಿನೇಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕರ ಘಟಕದ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಪಿ ಶಶಿಧರ್ ಆಯ್ಕೆಯಾಗಿದ್ದಾರೆ. ಈ ಜವಾಬ್ದಾರಿಯು ಕಾರ್ಮಿಕರ ಪರವಾದ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ತುಂಬಲು ಸಹಕಾರಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಕಾಡಾನೆ ಹಾವಳಿ ನಿಯಂತ್ರಣಕ್ಕಾಗಿ ಸರ್ಕಾರಕ್ಕೆ ನಿಯೋಗ ತೆರಳಲು ಸಿದ್ಧ ಎಂದು ಅವರು ಹೇಳಿದರು. ಜಿಲ್ಲಾ ಪಂಚಾಯತಿಯಲ್ಲಿ ಬಿಜೆಪಿ ಸದಸ್ಯರು ಸಿಇಒ ವಿರುದ್ಧ ಅಸಮಾಧಾನಗೊಂಡಿರುವ ಬಗ್ಗೆ ಸದಸ್ಯೆ ಚಂದ್ರಕಲಾ ಆಕ್ಷೇಪ ವ್ಯಕ್ತಪಡಿಸಿದರು. ಉತ್ತಮ ಅಧಿಕಾರಿಗಳನ್ನು ಜಿಲ್ಲೆಯಿಂದ ಕಳುಹಿಸುವುದೇ ಬಿಜೆಪಿಯ ಕೆಲಸ ಎಂದು ಅವರು ಕಿಡಿಕಾರಿದರು. ಕಾಂಗ್ರೆಸ್ ಸಾಧನೆಗಾಗಿ ಶಾಸಕ ಅಪ್ಪಚ್ಚು ರಂಜನ್ ಸನ್ಮಾನ ಸ್ವೀಕರಿಸಿರುವುದು ನಾಚಿಕೆಗೇಡು ಎಂದು ಅವರು ಹೇಳಿದರು.
ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಪಿ ಶಶಿಧರ್ ಅವರನ್ನು ನೇಮಿಸಿ ಘಟಕದ ರಾಜ್ಯಾಧ್ಯಕ್ಷ ಎಸ್ಎಸ್ ಪ್ರಕಾಶಂ ಆದೇಶ ಹೊರಡಿಸಿದ್ದಾರೆ. ಈ ಆಯ್ಕೆಯು ತಮಗೆ ತೃಪ್ತಿ ತಂದಿದ್ದು ಕೊಡಗಿನಲ್ಲಿ ಶ್ರಮಿಕ ವರ್ಗದ ಹೋರಾಟಕ್ಕೆ ಇನ್ನಷ್ಟು ಚೈತನ್ಯ ತುಂಬಲು ಪ್ರಯತ್ನಿಸುವುದಾಗಿ ಶಶಿಧರ್ ಹೇಳಿದ್ದಾರೆ. ಸೆಪ್ಟೆಂಬರ್ 2 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಅಖಿಲ ಭಾರತ ಮುಷ್ಕರಕ್ಕೆ ಬೆಂಬಲ ಸೂಚಿಸುವುದಾಗಿ ಅವರು ಹೇಳಿದ್ರು. ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೊಡಗು ಜಿಲ್ಲೆಗೆ ಬಾಂಗ್ಲಾದೇಶಿಯರು ವಲಸೆ ಬರುತ್ತಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡುತ್ತಿದೆಯಷ್ಟೇ, ಆದರೆ ಇದು ಖಾತ್ರಿಯಾಗಿಲ್ಲ. ಅಸ್ಸಾಮಿಗರು ಕಾರ್ಮಿಕರಾಗಿ ಬರುತ್ತಿದ್ದಾರೆ, ಒಂದು ವೇಳೆ ಬಾಂಗ್ಲಾದೇಶದಿಂದ ಬಂದವರಿದ್ದರೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದ್ರು. ಕಾಡಾನೆ ಹಾವಳಿಯನ್ನು ಶಾಶ್ವತವಾಗಿ ನಿರ್ಬಂಧಿಸಲು ಸಾಧ್ಯವಿಲ್ಲ, ಈ ಬಗ್ಗೆ ಸರ್ಕಾರದ ಬಳಿಗೆ ನಿಯೋಗ ತೆರಳಲು ಸಿದ್ದ ಎಂದು ಶಶಿಧರ್ ಹೇಳಿದ್ರು. ಗೋಷ್ಠಿಯಲ್ಲಿದ್ದ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕೆಪಿ ಚಂದ್ರಕಲಾ ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ, ಜಿಲ್ಲೆಗೆ ಬರುವ ಉತ್ತಮ ಅಧಿಕಾರಿಗಳನ್ನು ಕಳುಹಿಸುವುದೇ ಬಿಜೆಪಿಯ ಕೆಲಸ ಎಂದು ಕಿಡಿಕಾರಿದ್ರು. ಜಿಲ್ಲಾ ಪಂಚಾಯಿತಿಯಲ್ಲಿ ಬಿಜೆಪಿಯ ವರ್ತನೆ ಅರ್ಥವಾಗುತ್ತಿಲ್ಲ, ಡಿಸಿ ಎಸ್ಪಿ ಮತ್ತು ಸಿಇಒ ಉತ್ತಮ ಅಧಿಕಾರಿಗಳಾಗಿದ್ದು ಕೆಲಸ ಮಾಡುತ್ತಿದ್ದಾರೆ ಎಂದು ಚಂದ್ರಕಲಾ ಹೇಳಿದ್ರು. ಹಾರಂಗಿ ಸಂತ್ರಸ್ತರಾಗಿರುವ ಯಡವನಾಡು ನಿವಾಸಿಗಳ ದಶಕಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸುವುದೇ ಕಾಂಗ್ರೆಸ್ ಮುಖಂಡರು, ಆದರೆ ಶಾಸಕ ಅಪ್ಪಚ್ಚು ರಂಜನ್ ಇದೇ ಹೆಸರಿನಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ದುರದೃಷ್ಟ ಎಂದು ಅವರು ಹೇಳಿದ್ರು. ಬೇರೆಯವರ ಗಂಬೂಟಿನಲ್ಲಿ ಕಾಲು ಹಾಕುವ ಪ್ರವೃತ್ತಿ ರಂಜನ್ಗೆ ಇದೆ ಎಂದು ಶಶಿಧರ್ ಛೇಡಿಸಿದ್ರು. ಈ ಮಡಿಕೇರಿ ಕ್ಷೇತ್ರವನ್ನ ಕೇವಲ ಒಂದು 6-7-8 ವರ್ಷಗಳಿಗೆ ಹೊರತುಪಡಿಸಿದ್ರೆ ಉಳಿದೆಲ್ಲ ಅವಧಿಗೆ ಜನತಾದಳ ಮತ್ತು ಬಿಜೆಪಿ ಅಲ್ಲಿ ಅಧಿಕಾರವನ್ನು ಅನುಭವಿಸಿದೆ, ಅಲ್ಲಿ MLA ಆಗಿ ಅಧಿಕಾರವನ್ನು ಪಡೆದಿದೆ. ಸೊ ಒಬ್ಬ ಶಾಸಕನಾಗಿ ಈ ಕರ್ತವ್ಯವನ್ನು ಮುಗಿಸ್ಲಿಕ್ಕೆ 18 ವರ್ಷಗಳು ಕಾಯಬೇಕಾಗಿದೆ. ಇಲ್ಲಿ 18 ವರ್ಷಗಳ ಶಾಸಕರಾಗಿ ಇದನ್ನು ಬಗೆಹರಿಸಲಿಕ್ಕೆ ಸುದೀರ್ಘವಾದ ಅವಧಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ತನ್ನ ವೈಫಲ್ಯವನ್ನು ಅವರು ಒಪ್ಕೊಂಡಿದ್ದಾರೆ ಅಂತೇಳಿ. ಸೊ ಅವ್ರದೇ ಆದ ಸರ್ಕಾರ 5 ವರ್ಷ ಆಯಿತು, ಮಂತ್ರಿಗಳಾಗಿದೆ, ಆವಾಗಲೇ ಮಾಡ್ಬೋದಿತ್ತು ಅವ್ರಿಗೆ, ಇದಷ್ಟು ದೊಡ್ಡ ಕೆಲಸ ಆಗಿರಲಿಲ್ಲ, ಸ್ವತಃ ಉಸ್ತುವಾರಿ ಸಚಿವರಾಗಿದ್ದರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದ ಮೇಲೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ದೀಯಲ್ಲ, ಅದು ಸುತ್ತ ಅಪಹಾಸ್ಯದ ಸಂಗತಿ ಅದು. ಸೊ ಇದನ್ನು ಈ ಸ್ಥಳಕ್ಕೆ ಶ್ರೀ ಜಾರ್ಜ್ರವರು ಭೇಟಿ ಮಾಡಿದರು, ಅವರು ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡೋಗಿದ್ರು, ವಿಶ್ವನಾಥ್ರವರು ಭೇಟಿ ಮಾಡಿದರು, ಉನ್ನತ ಮಟ್ಟದ ಸಂಬಂಧಿತ ಅಧಿಕಾರಿಗಳನ್ನ ಭೇಟಿ ಮಾಡಿದರು. ಇದೆಲ್ಲವೂ ತಯಾರಾಗಿ ಊಟ ಬಡಿಸಿದ ಮೇಲೆ ಆ ಊಟವನ್ನು ತಿಂದುಬಿಟ್ಟು 10 ಕರೆದು ಔತಣ ಮಾಡಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಈ ಕಾರ್ಯಕ್ರಮ ನನ್ನದು ಅಂತ ಹೇಳುವಂಥ ಪ್ರವೃತ್ತಿ ಇದೆ. ಈ ಪ್ರವೃತ್ತಿ ಅವರಿಗೆ ಶೋಭೆ ತರೋದಿಲ್ಲ, ತಮ್ಮಂತಹವು ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತೇಳಿ ಈ ಘಟನೆಗೆ ಸಂಬಂಧಪಟ್ಟ ಹೇಳ್ತಿದ್ದೀನಿ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ನಾವು ಮಾಡಿದ್ದು ಅಂತ. ನಾವು ಎಲ್ಲೂ ನಿಮ್ಗೆ ಹೇಳಲೇ ಇಲ್ಲ, ನಾವು ಹೆಮ್ಮೆಯಿಂದ ಹೇಳಲೇ ಇಲ್ಲ. ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ಆ ಗ್ರಾಮಕ್ಕೆ ಏನಾದ್ರು ಒಂದು ಕಾರ್ಯಕಲ್ಪನೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಗಿತ್ತು. ಇವರು MLA ಕೂಡ ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ದಾಖಲೆಗಳನ್ನ ಪರಿಶೀಲಿ, ದಾಖಲೆಗಳನ್ನ ತರಲಿ ಅಂತ. ವಿಧಾನಸೌಧ ಅವ್ರಿಗೆ ತವ್ರ ಮನೆ ಆಗಿದೆ, ಯಾಕೆಂತ ಹೇಳಿದ್ರೆ 18 ವರ್ಷ ಗೆದ್ದಿದ್ದಾರೆ, ಅವ್ರಿಗೆ ತವ್ರ ಮನೆ. ನಮಗೆ ತವ್ರ ಮನೆ ಅಲ್ಲ, ದಟ್ ಇಸ್ ಟ್ರೂ. ಆದ್ರೆ MLA ಆದವರಿಗೆ ದಾಖಲೆ ಸಿಕ್ಕದು ಅದು ಏನ್ ಕಷ್ಟದ ಕೆಲಸ ಏನಲ್ಲ. ಎಲ್ಲ ಕೆಲಸ ಮಾಡಿದ್ಮೇಲೆ ನನಗೆ ನೋಡಿದ್ರೆ, ಜಾರ್ಜ್ ಅವರು ಉಸ್ತುವಾರಿ ಮಂತ್ರಿ ಆದ್ಮೇಲೆ ವಿಶ್ವನಾಥ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿನ ನಮ್ಮ ಜೊತೆನೆ ಒಂದು 3-4 ಸಲ ಹೋಗ್ಬಿಟ್ಟು ಈ ವಿಚಾರನ ಅವರು ಸ್ಪಷ್ಟವಾಗಿ ಅವ್ರ ಗಮನ ತಂದಿದ್ದಾರೆ. ಅದಾದ ನಂತರ ಜಾರ್ಜ್ ಅವರು ಇದನ್ನ ಸರ್ವೆ ಕಾರ್ಯನ ಫುಲ್ ಎಡವನಾಡು 10 ಗ್ರಾಮಕ್ಕೆ ಮಾಡಿಕೊಟ್ಟಿದ್ದು ನಮ್ಮ ಇವರು ಯಾರು ಜಾರ್ಜ್ ಅವರು. ಜಾರ್ಜ್ ಅವರು ಆದ್ಮೇಲೆ ದಿನೇಶ್ ಗುಂಡೂರಾವ್ ಸತತವಾಗಿ ಅದನ್ನ ವಿಸಿಟ್ ಮಾಡಿ ಮತ್ತೆ ಪ್ರತಿಯೊಂದನ್ನು ನಮಗೆ ವೋಟ್ ಕೊಡದಿದ್ರು ಚಿಂತೆ ಇಲ್ಲ, ನಾವು ಈ ಕಾರ್ಯನ ಮಾಡ್ತೀವಿ ಅಂತ ಹೇಳಿದ್ದು ಕಾಂಗ್ರೆಸ್. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಸಿ ಪೂಣಚ್ಚ, ಅಬ್ದುಲ್ ರಜಾಕ್, ಅಬ್ಬಾಸ್ ಮತ್ತಿತರರು ಹಾಜರಿದ್ರು. ಚಿತ್ತಾರ ನ್ಯೂಸ್ ಮಡಿಕೇರಿ. ಇದೀಗ ಜಾಹೀರಾತು.